Here. ah, 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 ah. ಮಾಡಬೇಕಲ್ಲದೆ ನಿರಾಕಾರವ ನಂಬಲಾಗದು ನಿರಾಕಾರವ ನಂಬಲಾಗದು ನಿರಕಾರವಾ ನಂಬಲಾಗದು ಶ್ರೀ ಗುರು ಪ್ರಾಣಲಿಂಗವನು ಕರಸ್ಥಳಕ್ಕೆ ಬಿಜಂಗೈಸಿಕೊಟ್ಟ ಬಳಿಕ ವಜ್ರದಲ್ಲಿ ಬಯಲ ನರಸುವರುಂಟೆ ಉರುಲಿಂಗ ಪಿದ್ದಿ ಪ್ರಿಯ विश्वेश्वरा प्रिय विश्वेश्वरा प्रिय विश्वेश्वरा आ ಮಹಾದೇವಿ ಅರಮನೆಯನ್ನು ಬಿಟ್ಟು ಊರ ಹೊರಗಡೆ ಬಂದು ನಿಂತಿದ್ದಾಳೆ ಮನುಷ್ಯನ ಜೀವನದಲ್ಲಿ ಇವೆಲ್ಲವೂ ಪ್ರತಿಯೊಬ್ಬರ ಬದುಕಿನಲ್ಲಿ ನಡೆಯುವಂಥ ಘಟನೆಗಳಿವು ಕಾರಣ ಹರತನ್ನ ಭಕ್ತರ ತಿರುವಂತೆ ಮಾಡುವ ಅರಿದು ನೋಡುವ ನಮ್ಮನ್ನು ನಿಸರ್ಗ ಪ್ರತಿದಿನ ಪರೀಕ್ಷೆ ಪ್ರತಿ ಪ್ರತಿದಿನ ಸೆಕೆಂಡ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಮಲಗಿದ್ದಲು ನಮ್ಮನ್ನು ಪರೀಕ್ಷೆ ನಿಸರ್ಗ ಹಾಗಾಗಿ ಈ ಸೃಷ್ಟಿಯ ಒಳಗಡೆ ನಾವು ಹುಟ್ಟಿದ ಮೇಲೆ ಈ ಸೃಷ್ಟಿಗೆ ಪರೀಕ್ಷೆಗೆ ಒಳಪಡಲೇಬೇಕು ನಾವು ಒಳಪಡಬೇಕು ನಾವು ಒಳಪಡಲಿಲ್ಲ ಅಂತ ಹೇಳಿದ್ರೆ ನಾವು ನಿಸರ್ಗಕ್ಕಿಂತ ದೊಡ್ಡವರಾಗಿ ಬಿಡ್ತೇವೆ ಈ ಜಗತ್ತಿನ ಪ್ರತಿಯೊಬ್ಬರೂ ನಾವು ಪ್ರತಿಕ್ಷಣ ಈ ಪ್ರಕೃತಿಯ ಶಿಕ್ಷೆಗೆ ಒಳಪಡಬೇಕು ಪ್ರಕೃತಿಯ ಶಿಕ್ಷೆಗೆ ಒಳಪಡಲೇಬೇಕಾದುದು ಮನುಷ್ಯ ಧರ್ಮ ಇದನ್ನು ನೀವು ಯಾವುದೇ ರೀತಿಯಾದಂತಹ ವ್ಯವಸ್ಥೆಯಿಂದ ಗೆಲ್ಲುವುದಕ್ಕಾಗುವುದಿಲ್ಲ ಗೆಲ್ಲಲು ಸಾಧ್ಯವೂ ಇಲ್ಲ ನಮ್ಮ ನಮ್ಮ ಜೀವನಕ್ಕೆ ಎಷ್ಟು ಕಷ್ಟ ಸುಖಗಳಿದೆ ಅದು ನಮಗೆ ಗೊತ್ತಿರುತ್ತದೆ ಅದು ದೇವರು ಕೊಡುವ ಕಷ್ಟ ಅಲ್ಲ ನಿಸರ್ಗ ಮತ್ತು ನಾವೇ ಮಾಡಿಕೊಳ್ಳುವಂಥ ಸ್ವಯಂಕೃತ ಅಪರಾಧಗಳು ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮನೆಯಿಂದ ಗುರುಮನೆಗೆ ಗುರುಮನೆಯಿಂದ ಅರಮನೆಗೆ ಅರಮನೆಯಿಂದ ಪುನ್ನ ನಿಸರ್ಗದ ಮನೆಗೆ ಬಂದು ನಿಂತಿದ್ದಾಳೆ ಮನೆಯನ್ನು ಬಿಟ್ಟು ಗುರು ಮನೆಗೆ ಬಂದಳು ಗುರು ಹೇಳಿದ ಮಾತುಗಳನ್ನು ತಪ್ಪದೆ ಅರಮನೆಗೆ ಬಂದಳು ಅರಮನೆಯ ಐದು ವಾರದ ವ್ರತದಲ್ಲಿ ಅವನು ಭ್ರಷ್ಟನಾದಾಗ ಅರಮನೆಯನ್ನು ಬಿಟ್ಟು ಬಂದು ನಡು ಬೀದಿಯಲ್ಲಿ ನಿಂತಿದ್ದಾಳೆ ಎಷ್ಟು ವಿಚಿತ್ರ ನೋಡಿ ಇದು ಇದು ದೇವರ ಲೀಲೆಯೂ ಅಲ್ಲ ತಾನು ಮಾಡಿಕೊಂಡಿರ್ತಕ್ಕಂಥ ಸ್ವಯಂಕೃತ ಅಪರಾಧವೂ ಅಲ್ಲ ಬೇರೆಯೊಬ್ಬರು ನೋಡಿರುವಂತಹ ಕಾಮದ ಪ್ರಚೋದನೆಗಾಗಿ ಅವಳು ಹೊರಗೆ ಬರಬೇಕಾಯಿತು ನೋಡಿ ಇದು ಒಂದು ಅಪರಾಧ ಎಷ್ಟು ಚೆನ್ನಾಗಿದೆ ಯಾವಾಗ ತನ್ನ ಬದುಕಿನೊಳಗಡೆ ಇದನ್ನೆಲ್ಲವನ್ನು ಕಂಡುಕೊಂಡಿದ್ಲು ಹೊರಗಡೆ ಬಂದು ನಿಂತಹ ಮಗಳ ಜೀವನದ ಮನಸ್ಸನ್ನ ತಾಯಿಗೆ ಅರಿವಾಯಿತು ಕರಳರಿದಿದ್ದರೂ ಕಣ್ಣರಿಯದಿದ್ದರೂ ಕರಳರಿಯದೆ ಜಗತ್ತಿನಲ್ಲಿ ಪೇಮೆಂಟ್ ಇಲ್ಲದಂತಹ ಒಂದು ದುಡಿಮೆ ಮಾಡುವಂತಹ ವಸ್ತು ಇದ್ರೆ ಅದು ತಾಯಿ ನೋ ಪೇಮೆಂಟ್ ತಾಯಿಗೆ ಪೇಮೆಂಟ್ ಇಲ್ಲ ನಿರೀಕ್ಷಣೆಯೂ ಮಾಡೋದಿಲ್ಲ ಅವಳು ಯಾವಾಗ ತಾಯಿಗೆ ವಿಷಯ ತಿಳಿಯಿತು ತಾಯಿ ತನ್ನ ಸೀರೆಯನ್ನು ತೆಗೆದುಕೊಂಡು ಓಡಿ ಬಂದಳು ಮಗಳ ಮುಂದೆ ನಿಂತಲು ಮನೆಯಿಂದ ಹುಟ್ಟುಕೊಂಡು ಹೋದ ಸೀರೆಯನ್ನು ಕೌಶಿಕ ಎಳೆದಿದ್ದಾನೆ ಆ ಸೀರೆಯನ್ನು ಬಿಚ್ಚಿ ಬಿಸಾಕಿ ಅವಳು ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಒಡಲ ನೆಚ್ಚಿ ಕೆಡದಿರು ಏನಿದೆ ಇದರೊಳಗೆ ನೋಡ್ತೀಯ ನೋಡು ಅನ್ಲಕ್ಕೆ ಈ ಮನುಷ್ಯನಿಗೆ ಚರ್ಮ ಅನ್ನತಕ್ಕಂತ ಒಂದು ಇಲ್ಲದೆ ಹೋಗಿದ್ರೆ ಮನುಷ್ಯ ಎಷ್ಟು ವಿಕಾರಿ ಅನ್ನೋದನ್ನು ಗಮನಿಸ್ಕೊಳ್ಳಿ ನೀವು ಚರ್ಮ ಅನ್ನತಕ್ಕಂಥದೇ ಮನುಷ್ಯನ ಸೌಂದರ್ಯಕ್ಕೆ ಅತಿ ಅದ್ಭುತವಾದಂಥ ಒಂದು ಲಕ್ಷಣ ಯಾವಾಗ ಸೀರೆಯನ್ನು ತೆಗೆದು ಬಿಸಾಕುದು ಹೇಳಿದ್ಲು ಕೌಶಿಕನ ಏನು ನೋಡ್ತೀಯಪ್ಪ ಇದಕ್ಕಾಗಿ ತಾನೇ ನೀನು ನೋಡ್ತಾ ಇರೋದು ನೋಡು ಈ ದೇಹವನ್ನು ಸವಿಬೇಕು ಅಂತ ತಾನೇ ನೀನು ಬಯಸಿರುವುದು ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಏನಿದೆ ಇದರೊಳಗಡೆ ಏನು ಅನುಭವಿಸಲಿಕ್ಕೆ ಸಾಧ್ಯ ನೀನು ಹೇಳು ಈ ದೇಹದೊಳಗಡೆ ಎಷ್ಟು ದಿನ ನೀನು ಅನುಭವಿಸ್ತೀಯಪ್ಪ ಈ ದೇಹ ಭಾಳ ಕೆಟ್ಟರೀ ಇದು ಒಂದಿಷ್ಟು ರೋಗ ಬಂದು ಮಲ್ಕೊಳ್ರಿ ಹ್ಞೂ ಒಂದಿಷ್ಟು ಮೂತ್ರದ ತೊಂದರೆ ಆಗಬೇಕು ಮನೆಯೊಳಗೆ ಎಲ್ಲರೂ ಮೂಗು ಮುಚ್ಕೊಂಡು ತಿರುಗಾಡ್ತಾ ಇರ್ತಾರೆ ಸ್ವತಃ ಗಂಡನಗೇ ಹೆಂಡತಿ ಸೇವೆ ಮಾಡುವ ಮನಸ್ಸಿರೋದಿಲ್ಲ ಹೆಂಡತಿಗೆ ಗಂಡ ಮಾಡುವ ಮನಸ್ಸಿರೋದಿಲ್ಲ ಮಕ್ಕಳು ಮಾಡುವುದಿಲ್ಲ ಕೇವಲ ಒಂದು ದೇಹದಲ್ಲಿರುವ ವಾಸನೆ ಹೊರಗಡೆ ಬರಲಿಕ್ಕೆ ಸುರಾದರೆ ಮನುಷ್ಯ ಹೊರಟೋಗ್ಬಿಡ್ತಾನೆ ನಿಲ್ಲೋದಿಲ್ಲ ಇಷ್ಟು ಕೆಟ್ಟ ಕೆಟ್ಟ ದೇಹ ಇದು ಒಡಲ ನೆಚ್ಚಿ ಕೆಡದಿರು ಮಡೆ ಏನಿದೆ ನೋಡು ತೆಗೆದು ಹೇಗೆ ನಿಂತಲು ಕೌಶಿಕ ಜೈನರವನಾಗಿದ್ದ ಕೌಶಿಕ ಜೈನರವನಾಗಿರುವುದರಿಂದ ಕೌಶಿಕನಿಗೇನಿಸ್ತು ಅವರಿಗೆ ನಿರ್ವಾಣದ ಸ್ಥಿತಿ ಪೂಜ್ಯತೆ ಇರುವುದರಿಂದ ಯಾವಾಗ ನಿರ್ವಾಣದ ಸ್ಥಿತಿಯಲ್ಲಿ ನಿಂತಲು ಭಯಪಟ್ಟ ಕೌಶಿಕ ಓಹೋ ತಪ್ಪು ಮಾಡಿದ್ದೇನೆ ದಿಗ್ಭ್ರಾಂತನಾದ ದಿಗ್ಮೂಢನಾದ ದಿಕ್ಕು ತೋಚದ ಮನಸ್ಸಿನ ಭಾವನೆಯಲ್ಲಿ ನಿಂತುಕೊಂಡ ಸೀರೆಯನ್ನು ಹೀಗೆ ಬಿಸಾಕಿ ಹೊರಗಡೆ ಬಂದಂತಹ ಹೆಣ್ಣು ಮಗಳು ರೋಡಿನಲ್ಲಿ ನಿಂತಿದ್ದಾಳೆ ತಾಯಿ ಸೀರೆಯನ್ನು ತೆಗೆದುಕೊಂಡು ಬಂದಿದ್ದಾಳೆ ಎಲ್ಲರಿಗೂ ದೀದೇರಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಘಟನೆಗಳು ನಡೀತಾ ಇರ್ತು ಎಲ್ಲರಿಗೂ ಭಾವನೆ ಇದ್ದವರಿಗೆಲ್ಲರಿಗೂ ಇದು ಪ್ರತಿಯೊಬ್ಬರ ಘಟನೆಯಲ್ಲಿ ನಡೀತದೆ ಯಾರಿಗೂ ಊಟ ಇರೋದಿಲ್ಲ ತಕ್ಷಣ ತೆಗೆದುಕೊಂಡೋಗಿ ಊಟ ಕೊಟ್ಟು ಅವ್ರನ್ನ ಪ್ರೀತಿಯಿಂದ ಮಾತನಾಡಿಸಿ ಬರ್ತಾ ಇರ್ತೀವಿ ಪ್ರತಿಯೊಬ್ಬರ ಜೀವನದಲ್ಲಿ ಘಟನೆಗಳಿರ್ತದೆ ಅದಕ್ಕೆ ಮನುಷ್ಯನಿಗೆ ಅಧಿಕಾರ ಬರಲಿ ಅಹಂಕಾರ ಬರಬಾರದು ಅನ್ನತಕ್ಕಂಥದ್ದನ್ನು ಕಾಣಬೇಕು ಈ ಜಗತ್ತಿನ ಅಧಿಕಾರ ಬರಲಿ ಅಹಂಕಾರ ಬರಬಾರದು ಶ್ರೀಮಂತಿಕೆ ಬರಲಿ ಗರ್ವ ಬರಬಾರ್ದು ಮನುಷ್ಯನಿಗೆ ಶ್ರೀಮಂತಿಕೆ ಬರಲಿ ಗರ್ವ ಬರಬಾರ್ದು ಬಹಳ ಜನರಿಗೆ ಗರ್ವ ಬಂದುಬಿಡ್ತದ್ರಿ ಹಣ ಬಂದಾಗ ಶ್ರೀಮಂತಿಕೆ ಬಂದಾಗ ಹಿಂದಿಂದ ಮರ್ತು ಬಿಡ್ತಾರೆ ಮನುಷ್ಯರು ಹಿಂದಿಂದ ಮರೀತಾರೆ ಅದಕ್ಕೆ ಬಾಲಲೀಲ ಮಹಾಂತ ಶಿವಗಳು ಹೇಳ್ತಾರೆ ನರಪಾಪ ಪುಣ್ಯವನ್ನು ನರರ ಸೆರಗಲೆ ಹಾಕಿ ಗುರು ಮಹಂತ ಲಿಂಗತ ಮರೆಯಾಗುತ್ತಿರುವ ಜಗತ್ತಿನಲ್ಲಿ ದೇವರು ನಿಮ್ಮ ಪಾಪ ಮತ್ತು ನಿಮ್ಮ ಪುಣ್ಯ ನಿಮ್ಮ ದಾನವನ್ನು ಅವನು ನಿರೀಕ್ಷಣೆ ಮಾಡೋದಿಲ್ಲ ಅಂತೇವನು ನರಪಾಪ ಪುಣ್ಯವನ್ನು ನರರ ಸರಗಲೆ ಹಾಕಿ ನಿಮ್ಮ ಸೆರಗಿಗೆ ಆಗ್ತಾನಂತೆ ನಿಮ್ಮ ಪುಣ್ಯ ನಿಮ್ಮ ಪಾಪ ನಿಮ್ಮ ಪುಣ್ಯ ನಿಮ್ಮ ಪಾಪವನ್ನು ನಿಮ್ಮ ಸೆರಗಿನಲ್ಲೇ ಹಾಕೋನು ಯಾರ್ಯಾರು ದೇವರಂತೆ ತಗೊಳ್ಳೋದಿಲ್ಲ ಅವನು ನೀವೇನು ಕೊಟ್ಟರು ತಗೊಳ್ಳೋದಿಲ್ಲರಮ್ಮ ನೀವು ಯಾವ ರೀತಿಯ ಪೂಜೆ ಮಾಡಿದ್ರು ತಗೊಳ್ಳೋದಿಲ್ಲ ಅವನು ಅದಕ್ಕೆ ಅಲ್ಲಿ ಬಾಲಲೀಲ ಮಹಾಂತ ಶಿವಳು ಹೇಳೋದು ಹರಪೂಜೆ ಗುರು ಸೇವೆ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಹರೆಯಜ ಸುತಾರರೆಲ್ಲರೂ ಎಂಥೆಂಥವ್ರು ಬಿದ್ದೋಗಿದಾರಂತೆ ಎಂತೆಂಥವ್ರನ್ನ ಬೀಳಿಸ್ತಾನಂತೆ ಯಾವ ಟೈಮಲ್ಲಿ ಮನುಷ್ಯನನ್ನ ಪರಮಾತ್ಮ ಎಲ್ಲಿ ನಿಸರ್ಗದ ಜೊತೆಯಲ್ಲಿ ಎಳೆದುಕೊಂಡು ಹೋಗ್ತಾನೆ ಅಂತ ಗೊತ್ತಾಗೋದಿಲ್ಲರಿ ಹೀಗೆ ಜಗ್ಗ ಬಿಡ್ತಾನೆ ರೀ ಅದಕ್ಕೆ ಮನುಷ್ಯನಿಗೆ ಯಾವತ್ತೂ ಒಳ್ಳೆಯ ಸದ್ಗುಣ ಇರಬೇಕು ಅದೇ ಅವನನ್ನು ಕಾಪಾಡುವುದು ನೀನು ದಾನ ಮಾಡಬೇ ಮಾಡದಿದ್ದರೂ ಪರವಾಗಿಲ್ಲ ದಾನ ಮಾಡಿದವನು ದೊಡ್ಡವನಲ್ಲ ಒಬ್ಬರ ಮನಸ್ಸನ್ನು ನೋಯಿಸಲಾರದಿರುವವನು ಇರುವವನು ಬಹಳ ದೊಡ್ಡವನು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ದಾನ ಮಾಡಿರ್ತಕ್ಕಂಥದ್ದು ದೊಡ್ಡದಲ್ಲ ಅವನ ತಂದೆ ರತ್ನಪಡಿ ವ್ಯಾಪಾರಸ್ಥನೇ ಹಣ ಇತ್ತು ಸಂಪತ್ತಿತ್ತು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಸ್ಬೋದಿತ್ತಲ್ಲ ತಾಯಿಯತ್ತರನು ಸಂಪತ್ತಿತ್ತು ಮಹಾರಾಜನು ಬೇಕಾದಂಗೆ ಇವಳು ಒಪ್ಪಬೋದಿತ್ತಲ್ಲ ಅವನನ್ನ ಇವಳು ಒಪ್ಪುವೋದಿತ್ತಲ್ಲ ರಾಣಿ ಆಗಬೋದಿತ್ತಲ್ಲ ಪಟ್ಟದ ಅರಸಿ ಅದಕ್ಕೆ ಬಸವಣ್ಣವ್ರು ಬರೀತಾರೆ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪದು ನಮಗೆ ಈಗಲೇ ಬರಲಿ ಕುಳಿತವ್ರು ನೀವೇ ಮಹಾದೇವಿ ಹಿಂಗಾದ್ಲಲ್ಲ ಅನ್ನಂಗಿಲ್ಲ ನಾವೆಂಗಂತ ಒಂದಿಷ್ಟು ಇಷ್ಟ ನನಗೆ ನಾನೇ ಚಲೋ ಅಂತ ಹೇಳುವುದು ಯಾವಾಗ ಶುರು ಆಗ್ತದೆ ಅದು ಬರ್ತದೆ ಹಾಗೆ ಮಹಾದೇವಿಗೆ ಮಹಾರಾಜ ಚಲೋ ಅಂತ ಕಾಣಿಸ್ಲಿಲ್ಲ ಅವಳಿಗೆ ತನ್ನ ತಂದೆ ತಾಯಿಯ ವಸ್ತು ಚಲೋ ಅನ್ನಿಸ್ಲಿಲ್ಲ ಅವಳಿಗೆ ತನ್ನೊಳಗಡೆ ಅಂತರಂಗದೊಳಗಡೆ ಕಂಡಂತಹ ಆ ಧ್ವನಿಯ ಶಕ್ತಿ ಇತ್ತಲ್ಲ ಅದು ಅವಳಿಗೆ ಅಂತರಂಗದ ಸೂರ್ಯದ ಬೆಳಕು ಚೆನ್ನಾಗಿತ್ತು ಹೊರಗಡೆ ಬಂದು ನಿಂತಿದ್ದಳು ತಾಯಿ ಸೀರೆಯನ್ನು ಹೀಗೆ ತೆಗೆದುಕೊಂಡು ಬಂದು ಇದನ್ನು ಉಡು ನೀನು ಇಲ್ಲಿ ತಡಿಯಂದ್ಲು ಉಡು ತಡೆಯಾಯಿತು ಸೀರೆಯನ್ನು ಕೊಟ್ಟ ಕೂಡಲೇ ಕೈಯಲ್ಲಿ ಹೀಗೆ ನೆಡ್ತಿದ್ಲು ಹಿಡ್ದಿದ್ಲು ಊರೊಳಗಡೆ ಹೆಣ್ಣು ಹೆಣ್ಣುಮಕ್ಳು ಇದ್ದರು ಸಿಂಗಾರಮ್ಮ ಬಂಗಾರಮ್ಮ ಅಂತ ವಾಕಿಂಗ್ ನ್ಯೂಸ್ ಪೇಪರ್ ಅವರು ಯಾರವರು ಹ್ಞೂ ವಾಕಿಂಗ್ ನ್ಯೂಸ್ ಪೇಪರ್ ರೀ ಈ ಗಿರಾಕಿಗಳು ಹೇಳಬೇಕು ನಾಳೆ ಯಾರಿಗೂ ಹೇಳಬೇಡ್ರಿ ಅಂತ ಯಾರಿಗೆ ಈ ಮಂದಿಗೆ ಹೇಳ್ಬೇಕು ನಾಳೆ ಯಾರಿಗೂ ಹೇಳಬೇಡವ ಅಂತ ಆಕೆ ನೂರು ಮಂದಿಗೆ ಹೇಳಿರ್ತಾವೆ ನ್ಯೂಸ್ ಏನಾರು ಮುಟ್ಟಬೇಕಿತ್ತಂದ್ರೆ ನಿಮ್ಮಿಂದ ಹೋಗ್ತದ್ರಿ ಪೇಪರ್ ಸುಳ್ಳು ಪೇಪರು ಬಹಳ ಸುಳ್ಳು ಆ ಊರೊಳಗಡೆ ಇಬ್ಬರು ಸಿಂಗಾರಮ್ಮ ಬಂಗಾರಮ್ಮ ಅಂತಿದ್ರು ಅವ್ರು ಏನು ಹೇಳಿದ್ರು ಅಂತಂದ್ರೆ ಆಕೆ ಮೇಲೆ ಕತೆ ಕಟ್ಟಿ ಹೇಳಲಿಕ್ಕೆ ಶುರು ಮಾಡಿದ್ರು ಜಗತ್ತಿನಲ್ಲಿ ಒಬ್ಬರು ಒಳ್ಳೆಯವರಾದರೂ ಮಾತನಾಡ್ತಾರೆ ಕೆಟ್ಟವರಾದರೂ ಮಾತನಾಡ್ತಾರೆ ಅದಕ್ಕೆ ಬಸವಣ್ಣರು ಹೇಳ್ತಾರೆ ಪಾಪವನ್ನು ಕೊಂಬುವನು ಒಬ್ಬ ಪುಣ್ಯವನ್ನು ಕೊಂಬುವನ್ನು ಒಬ್ಬ ಪಾಪವನ್ನು ಕೊಂಬುವನು ಒಬ್ಬ ಪುಣ್ಯವನ್ನು ಕೊಂಬುವನು ಒಬ್ಬ ಹಿಡಿದ ತ್ರಾಸಿನ ತಕ್ಕಡಿಯ ಮುಳ್ಳಿನಂತೆ ನಿಂತಿರುವೆ ಮುಳ್ಳು ಮುಳ್ಳು ರೀ ಹೆಣ್ಣು ಮಕ್ಕಳಲ್ಲಿ ಜೀವನದೊಳಗಡೆ ಏನಾದರೂ ತೊಂದರೆ ಆಯಿತು ಈ ಜಗತ್ತು ಬಹಳ ಕೆಟ್ಟ ರೀತಿಯಲ್ಲಿ ನೋಡ್ತದ್ರಿ ಬಹಳ ಕೆಟ್ಟ ರೀತಿಯಲ್ಲಿ ನೋಡ್ತಾರೆ ಅವರಿಷ್ಟೇ ಒಳ್ಳೆಯವರಿದ್ದರು ಹೆಣ್ಣು ಹೆಣ್ಣಿಗೆ ವೈರಿ ಹೆಣ್ಣು ಹೆಣ್ಣಿಗೆ ಶತ್ರು ಹೆಣ್ಣು ಹೆಣ್ಣಿಗೆ ವೈರಿ ಹೆಣ್ಣು ಹೆಣ್ಣಿಗೆ ಶತ್ರು ಅದಕ್ಕೆ ನಾನು ಹೇಳ್ತೇನೆ ಈ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳೇ ಯಾವ ಹೆಣ್ಣು ಮಕ್ಕಳ ತರ ಮಾನಸಿಕವಾಗಿ ಸಾಮಾಜಿಕವಾಗಿ ಅವರೇನಾದರೂ ತಪ್ಪು ಮಾಡಿದರೆ ಆ ತಪ್ಪನ್ನು ಕ್ಷಮಿಸುವ ಗುಣ ನಿಮಗಲ್ಲ ಕ್ಷಮಿಸುವ ಗುಣ ಬೇಡ ಅವರನ್ನು ಏನೂ ಹೇಳಲಾರದೆ ಪ್ರೀತಿಯಿಂದ ಇವಳು ನನ್ನ ಮಗಳು ಅನ್ನತಕ್ಕಂಥ ಭಾವವನ್ನು ಕಾಣಬೇಕು ನೀವು ಹೆಣ್ಣು ಮಕ್ಕಳು ಈ ಜಗತ್ತಿನೊಳಗೆ ತಪ್ಪು ಮಾಡಿದವರು ಯಾರಿದ್ದಾರೆ ಯಾರಿಲ್ಲ ಯಾರಿದ್ದಾರೆ ಹೇಳಿ ಮನುಷ್ಯನ ಬದುಕಿನಲ್ಲಿ ಹಂತ ಹಂತವಾಗಿ ತಾನೇ ಹೆಜ್ಜೆ ಇಟ್ಟುಕೊಂಡು ಬರೋದು ನಾವು ಮನುಷ್ಯನ ಜೀವನ್ ಅವಳು ತಪ್ಪು ಮಾಡಿದಾಳೆ ಅಂತ ಹೇಳ್ತಿಲ್ಲ ನಾನು ಸಹಜವಾಗಿ ನಿಮಗೆ ಹೇಳ್ತಿರೋದು ಯಾರೇ ಏನೇ ಮಾಡ್ಲಿ ಆಳಿಗೊಂದು ಕಲ್ಲು ಹಾಕಬೇಡ್ರಿ ಯಾರು ಹಾಕಬೇಡಿ ಮಕ್ಕಳಿಲ್ಲದ ಹೆಣ್ಣು ಮಕ್ಕಳನ್ನ ನೋಯಿಸಬೇಡಿ ಮದುವೆ ಆಗಲಾರದ ಇರುವ ಹೆಣ್ಣು ಮಕ್ಕಳನ್ನ ಮದುವೆ ಆಗಲಿಲ್ಲ ಅಂತ ಅವ್ರ ಮನಸ್ಸಿಗೆ ನೋಯಿಸ್ಬೇಡ್ರಿ ಆಕಸ್ಮಿಕ ಗಂಡನನ್ನು ಬಿಟ್ಟು ಬಂದು ಅವಳು ಜೀವನ ಮಾಡ್ತಿದ್ರು ಅವಳಿಗೂ ಒಂದು ಬದುಕಿದೆ ಅಂತೇಳಿ ಅವಳನ್ನ ಪ್ರೇಮದಿಂದ ಕಾಣುವ ಗುಣಗಳು ಈ ಸಮಾಜದಲ್ಲಿ ಬರಬೇಕಾಗಿರ್ತಕ್ಕಂಥ ಅದು ಒಂದು ಜೀವ ಈ ಜಗತ್ತಿನೊಳಗಡೆ ಹೆಣ್ಣು ಅನ್ನೋದು ಒಂದು ಜೀವ ಅದು ಅದನ್ನು ತುಷ್ಟೀಕರಣ ಮಾಡ ಬಹಳ ಜನ ಪುರುಷ ಪ್ರಧಾನ ಸಮಾಜದೊಳಗಡೆ ಹೆಣ್ಣನೇ ಟಾರ್ಗೆಟ್ ಮಾಡ್ತಾರೆ ಹೆಣ್ಣನೇ ಟಾರ್ಗೆಟ್ ಮಾಡೋದು ಪುರುಷ ಪ್ರಧಾನ ಸಮಾಜ ಅದಕ್ಕೆ ಬಸವಣ್ಣ ಈ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳಿಗೇ ಗೌರವ ಕೊಟ್ಟು ಹೆಣ್ಣು ಮಕ್ಕಳನ್ನೇ ದೇವರು ಹೆಣ್ಣು ಮಕ್ಕಳೇ ಈ ಸಮಾಜಕ್ಕೆ ಬಹಳ ಮುಖ್ಯ ಅಂತ ಹೇಳತಕ್ಕಂಥ ವಾಹಿನಿಗೆ ತರುವಂಥ ಏಕೈಕ ಮಹಾಪುರುಷ ಇದ್ದರೆ ಬಸವಣ್ಣ ಮಾತ್ರ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತದೆ ಮತ್ತೆ ಇನ್ನು ಕೆಲವರಂತೂ ಹೇಳಬಾರ್ದಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಆ ತೊಟ್ಲಿಗೆ ಹಾಕೋತ್ತಿಗೆ ಹೆಣ್ಣು ಮಕ್ಕಳೆಲ್ಲರೂ ನಿಂತಿರ್ತಾರೆ ಆ ಮಗು ಇದ್ದವ್ರು ಹಡದವ್ರು ಹಾಕಬೇಕು ಅಂತಂತಾರೆ ಹಡಿಲಾರ್ದವಳು ಅಲ್ಲೇ ನಿಂತಿರ್ತಾಳೆ ನಿನಗೆ ಹಕ್ಕಿಲ್ಲ ಅಂತ ಆ ಕೆಲಸ ಮಾಡಬೇಡಿ ಆ ಕೆಲಸ ಮಾಡಬೇಡಿ ಮಗು ಇಲ್ಲದವಳ ಕೈಯಲ್ಲಿ ಮಗು ಹಾಕಿಸಿ ಅವಳಿಗೆ ಸಂತೈಸಿರುವಂಥ ಕಾರ್ಯವನ್ನು ಮಾಡಿ ಹೆಣ್ಣು ಮಕ್ಕಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಕಸ್ಮಿಕ ನನ್ನ ತಾಯಿ ವಿಧಿವೆಯಾಗಿದ್ದಾಳೆ ಅಂತೇಳಿ ಅಲ್ಲಿ ವಿಧವೆಯ ಸ್ಥಾನದಲ್ಲಿ ಕುಳಿತಂಥ ಹೆಣ್ಣು ಮಗಳನ್ನು ನಿನಗೆ ಆರತಿ ಇಡಲಿಕ್ಕೆ ಹಕ್ಕಿಲ್ಲ ಅಂತ ಹೇಳುವುದು ನಿನ್ನ ಭಾಗ್ಯ ಅಲ್ಲ ಭಾಳ ಜನ ಇದೊಂದು ಕೊರತೆ ಐತ್ರಿ ನನ್ನ ಗಂಡದನ ನಿನ್ನ ಗಂಡಿಲ್ ದೂರ ಕೊಡ್ರು ನೀನು ಆರತಿ ಹಿಡಿಯಂಗಿಲ್ಲ ನಿ ಮುತ್ತೈದೆತನ ಮಾಡಂಗಿಲ್ಲ ಮಾಡೋಂಗಿಲ್ಲ ಮಾಡಬೇಡಿ ಎಂದೂ ಮಾಡಬೇಡಿ ದೇವರು ಎಂದೂ ಒಪ್ಪೋದಿಲ್ಲ ಶಾಸ್ತ್ರಕ್ಕಿಂತ ಹೃದಯ ಬಹಳ ದೊಡ್ಡದು ಅನ್ನೋತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಶಾಸ್ತ್ರಕ್ಕಿಂತ ಹೃದಯ ಬಹಳ ದೊಡ್ಡದು ಈ ಜಗತ್ತಿನಲ್ಲಿ ಹೆಣ್ಣನ್ನು ಗೌರವಿಸುವುದೇ ಧರ್ಮ ಆಗಬೇಕು ಹೆಣ್ಣನ್ನು ಪೂಜಿಸುವುದೇ ಧರ್ಮ ಆಗಬೇಕು ಹೆಣ್ಣು ಮಕ್ಕಳನ್ನು ಎಂದೂ ನಾವು ಕಡೆಗಣಿಸಬಾರದು ಹೆಣ್ಣು ಈ ಜಗತ್ತಿನಲ್ಲಿ ಬಹಳ ದೊಡ್ಡವಳು ತಂದೆ ಸತ್ತಾಗ ತಬ್ಬಲಿ ಅಲ್ಲ ತಾಯಿ ಸತ್ತಾಗ ತಬ್ಬಲಿ ಮಕ್ಕಳು ಈ ಜಗತ್ತಿನ ತಕ್ಕಂಥದ್ದು ಮಾಡಬೇಕು ತಾಯಿ ಸೇರೆ ತಂದು ನಿಂತಿದ್ಲು ನಿಂತಿರುವಂತಹ ಸಂದರ್ಭದಲ್ಲಿ ಸೀರೆ ಹುಟ್ಟರೆ ಪೂರ್ವಾಶ್ರಮದ ಮನೆಗೆ ಹೋಗಬೇಕು ನೋಡಿ ಪ್ರಶ್ನೆ ಹೆಂಗಿದೆ ಸೀರೆ ಹುಟ್ಟರೆ ಪೂರ್ವಾಶ್ರಮದ ಮನೆಗೆ ಹೋಗಬೇಕು ಕರೀಲಿಕ್ಕೆ ಬಂದಂತ ತಾಯಿಯ ಹತ್ತಿರ ಹೋಗಲು ನೋಡಿ ಮನುಷ್ಯನಿಗೆ ವಿಧಿ ಅನ್ನೋದು ಕಾಡ್ತದಲ್ರಿ ಇದೇ ಇದೇ ಕಾಡೋದು ಯಾವಾಗ ತಾಯಿ ಕೊಟ್ಟ ಸೀರೆಯನ್ನು ಹೀಗೆ ಬಿಸಾಕದಲಿಲ್ಲ ಯವಾ ನಾನು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತೇನೆ ಇಲ್ಲಿ ಕುಳಿತಂತ ಮಕ್ಕಳು ಯಾರಾದರೂ ಮಕ್ಕಳು ಮಕ್ಕಳಿಲ್ಲ ಅಂತ ಹೇಳಿ ಚಿಂತೆನೆ ಮಾಡಕ್ಕೋಗ್ಬೇಡ್ರಿ ಈ ಜಗತ್ತಿನಲ್ಲಿ ಮಹಾತ್ಮರನ್ನೇ ಮಕ್ಕಳಾಗಿ ಸ್ವೀಕರಿಸ್ರಿ ನೀವೆಲ್ಲರೂ ಮದುವೆ ಆಗಲಿಲ್ಲ ಅಂತ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಈ ಜಗತ್ತಿನೊಳಗಡೆ ಅದಕ್ಕಾಗಿ ಏಸು ಬರೀತಾನೆ ನಿನಗೆ ಮಕ್ಕಳಾಗುವುದು ದೊಡ್ಡ ಮಾತಲ್ಲ ನೀನು ಮಕ್ಕಳಂತ ಮನಸ್ಸುಳ್ಳವನಾದಾಗ ಮಾತ್ರ ನನಗೆ ದೇವರ ರಾಜ್ಯದಲ್ಲಿ ಪ್ರವೇಶ ಇವೆಲ್ಲ ತಲೆಯೊಳಗೆ ಹೋಗ್ಬೇಕ್ರಿ ಈ ಮೂಢನಂಬಿಕೆಗಳು ವಾಶ್ ಔಟ್ ಆಗಬೇಕು ವಾಶ್ಔಟ್ ಇದೆ ಬಾ ನೀ ಆರತಿ ಮಾಡು ನೀನು ಭಾಳ ಜನ ಮಠಾಧೀಶರು ಉಡಿ ತುಂಬ್ತಾರೆ ರೀ ಮಾಡಬೇಡ್ರಿ ಅಂತೀನಿ ನಾನು ಯಾಕೆ ಇರಲಾರ್ದು ಹೆಣ್ಣು ಮಕ್ಕಳ ಮನಸ್ಸು ನೋಯಿಸ್ಬೇಡ್ರಿ ಉಡಿ ತುಂಬ ಬೇಡ್ರಿ ಅವರಿಗೆ ಜ್ಞಾನದ ಉಡಿಯನ್ನು ತುಂಬಿ ಜಗತ್ತಿನಲ್ಲಿ ಜ್ಞಾನದ ಉಡಿಯನ್ನು ತುಂಬಿ ಜಗತ್ತಿನಲ್ಲಿ ಜ್ಞಾನ ಕೊಡಿ ಸ್ವಾಮಿ ಹೆಣ್ಣು ಮಕ್ಕಳಿಗೆ ಬದುಕ್ತಾರೆ ಅವರು ಅವ್ರನ್ನ ಪ್ರೇಮದಿಂದ ಕಾಣಲಿಕ್ಕೆ ನೀವು ಪ್ರಯತ್ನ ಪಡ್ರಿ ಈ ಜಗತ್ತಿನೊಳಗಡೆ ಒಂದು ಹೆಣ್ಣು ಏನು ಮಾಡಬಲ್ಲಳು ಅನ್ನೋದಕ್ಕೆ ನಾನು ಅನೇಕ ಸಾಕ್ಷಿಗಳನ್ನು ನೋಡಿದ್ದೇನೆ ಆಕಸ್ಮಿಕ ಮನೆಯಲ್ಲಿ ಗಂಡ ದುಡಿದೇ ಹೋದರೂ ಸಹ ಗಂಡ ಬಿಟ್ಟು ಹೋದರೂ ಸಹ ಆ ಮಕ್ಕಳನ್ನು ತನ್ನ ತೆಕ್ಕಿಯಲ್ಲಿ ಇಟ್ಟುಕೊಂಡು ತನ್ನ ಗಂಡನ ಪ್ರೇಮಕ್ಕಾಗಿ ಮಕ್ಕಳನ್ನು ಸಾಕಿಸುವಂಥ ತನ್ನ ತಾಯಿ ಹೆಣ್ಣು ಮಕ್ಕಳಿದ್ದಾರೆ ಅನ್ನತಕ್ಕಂಥದ್ದನ್ನು ಕಾಣಬೇಕು ಈ ಜಗತ್ತಿನಲ್ಲಿ ಯಾಕೆ ಮಾತು ಹೇಳ್ತೀನಿ ಅಂದರೆ ಇವತ್ತು ಕುಳಿತಂಥ ಹೆಣ್ಣು ಮಕ್ಕಳಿಗೆ ಗಮನ ಇಡಬೇಕು ಇದು ವಿಶ್ವಧರ್ಮ ಪ್ರವಚನ ನಿಮಗೇನಾದ್ರು ಆತ್ಮಸ್ಥೈರ್ಯ ತುಂಬುವಂಥ ಶಕ್ತಿ ಇದ್ದರೆ ಅದು ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಅನ್ನತಕ್ಕಂಥ ಮಾತನ್ನು ತಂಬಿ ಕುಟ್ಕೊಳ್ಬೇಕು ಆತ್ಮಸ್ಥೈರ್ಯ ತುಂಬ ನೋಯಿಸ್ಬೇಡ್ರಿ ಎಂದೂನೋಹಿಸಬೇಡಿ ನೀವು ಅದಕ್ಕಾಗಿ ಬಸವಾದಿ ಪ್ರಮತರು ಏನು ಮಾಡಿದ್ರು ಏನಕ್ಕೆ ತಂದ್ರು ಅವರು ಈ ವಿಭೂತಿಯನ್ನು ಎದಕ್ಕೆ ತಂದ್ರು ಅಂದರೆ ಗಂಡ ಇದ್ದಾಗಲೂ ವಿಭೂತಿ ಗಂಡ ಹೋದ ಮೇಲೂ ಗಂಡ ಇದ್ದಾಗಲೂ ಲಿಂಗ ಗಂಡ ಹೋದ ಮೇಲೂ ಲಿಂಗ ಗಂಡ ಇದ್ದಾಗಲೂ ರುದ್ರಾಕ್ಷಿ ಗಂಡ ಹೋದ ಮೇಲೂ ರುದ್ರಾಕ್ಷಿ ಅದು ಗಂಡ ಇದ್ದಾಗ ಕುಂಕುಮ ಗಂಡ ಹೋದ ತೆಗೆದು ಅಂತಲ್ಲ ನಮ್ಮಲ್ಲಿ ವಿಧಿವೆ ಎನ್ನುವ ಪಟ್ಟ ಇಲ್ಲ ಶರಣೆ ಎನ್ನುವ ಪಟ್ಟ ಇದೆ ಅನ್ನತಕ್ಕಂಥದನ್ನು ಕಟ್ಟಿದರು ಶರಣರು ಈ ಜಗತ್ತಿನ ಬಹಳ ಅದ್ಭುತವಾದ ಕ್ರಾಂತಿ ಮಾಡಿದ್ರು ಶರಣರು ಬಹಳ ಅತಿ ಅದ್ಭುತವಾದ ಕ್ರಾಂತಿಯನ್ನು ಮಾಡಿದ್ರು ಈ ಜಗತ್ತಿನಲ್ಲಿ ಶರಣರು ಯಾವಾಗ ತಾಯಿ ಸೀರೆಯನ್ನು ಕೊಟ್ಟಲು ಕೊಟ್ಟ ಕೂಡಲೇ ಅವಳು ಹೇಳಿದ್ಲು ಈ ಸೀರೆಯನ್ನು ತಗೊಂಡು ನಾನೇನು ಮಾಡಲಿ ಎಲ್ಲಿಗೆ ಹೋಗ್ತೀಯವಾ ಯಾರ ಹತ್ರ ಹೋಗ್ತೀಯಾ ಎಲ್ಲಿ ಜೀವನ ಮಾಡ್ತೀಯ ಹರಿಯದ ಹೆಣ್ಣು ಮಗಳು ಹದಿನೈದು ವರ್ಷದ ಹೆಣ್ಣು ಮಗಳು ಹದಿನೈದು ಹದಿನಾರು ವರ್ಷದ ಹೆಣ್ಣು ಮಗಳು ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದ್ರೆ ಅವಾ ಎಲ್ಲಿಗೆ ಹೋಗಲಿ ಹಸಿವಾದಡೆ ಭಿಕ್ಷಾನಗಳು ಕೃಷಿಯಾದಡೆ ಕೆರೆಹಳ್ಳ ಬಾವಿಗಳು ಶಯನಕ್ಕೆ ಹಾಳು ದೇಗುಲ ಉಂಟು ಆತ್ಮಸಂಗಾತಕ್ಕೆ ಚೆನ್ನಮಲ್ಲಿಕಾರ್ಜುನ ದೇವನೀ ನೆನಗುಂಟು ನೋಡ ಒಂದು ಸಾವಿರ ವರ್ಷದ ಹಿಂದೆ ಧೈರ್ಯ ನೋಡ್ರಿ ದೇವರ ಮೇಲೆ ವಿಶ್ವಾಸ ಆಪತ್ತಿನ ಸಖಿಯರನ್ನು ಯಾರನ್ನು ಕಾಣೆ ಆಪತ್ತಿನ ಸಖಿಯರು ಯಾರು ಬರೋದಿಲ್ರಿ ನೀವು ಬೇಕಾದಂಗೆ ನೋಡ್ರಿ ನೀವು ಬೇಕಾದಂಗೆ ನೋಡ್ರಿ ಎಲ್ಲೋ ಒಬ್ಬಿಬ್ರು ಹೃದಯವಂತರು ಬಂದು ನಿಲ್ತಾರ್ರಿ ಎಲ್ಲರೂ ನಿಲ್ಲೋದಿಲ್ರಿ ಎಲ್ಲರೂ ನಿಲ್ಲೋದಿಲ್ರಿ ಮನುಷ್ಯನ ಹತ್ತಿರ ಯಾರು ನಿಲ್ಲೋದಿಲ್ರಿ ಮನೆಯೊಳಗಡೆ ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಹೋಗಿ ಬಿಡ್ತಾರ್ರಿ ಅದು ನಮಗೆ ಸಂಬಂಧ ಅಲ್ರಿ ಅದು ಅವನು ರೀ ಎಲ್ಲದಕ್ಕಿಂತ ಧೈರ್ಯವಾಗಿ ನಿಲ್ಲುವವ್ರು ಯಾರು ಅಂದ್ರೆ ನಮ್ಮ ಆತ್ಮಸ್ಥೈರ್ಯ ಆಪತ್ತಿನ ಸಖಿರನು ಕಾಣೆ ಕಾಣಿ ಆತ್ಮಸಂಗಾತಕ್ಕೆ ಚೆನ್ನಮಲ್ಲಿಕಾರ್ಜುನ ದೇವಾ ನೀ ನೆನಗುಂಟು ನೋಡ ಎಷ್ಟು ಧೈರ್ಯವಾಗಿ ಹೊರಟಲು ಹಾಗೆ ಬಂದ್ಲು ಹಾಗೆ ಬಂದ್ಲು ಹಾಗೆ ಬಂದ್ಲು ದಾರಿ ಉದ್ದಕ್ಕೂ ಬಂದಲು ಬಂದು ಸಾಧನೆಗೆ ನಿಂತುಕೊಂಡಿರ್ತಕ್ಕಂಥ ಹೆಣ್ಣು ಮಗಳು ಲಿಂಗವನ್ನು ಹಿಡಿದುಕೊಂಡು ಸಾಧನೆಗೆ ಹೊರಡಬೇಕು ಅಂತ ಕುಳಿತಿದ್ದಾಳೆ ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತೇಳಿದ್ರೆ ಮಂತ್ರ ಸಾಧನೆಯೇ ದೇಹಕ್ಕೆ ಬಹಳ ಶಕ್ತಿ ಕೊಡುವಂಥ ಸಾಧನೆ ಸಾಧನೆ ಒಳಗಡೆ ಯಾವ ಸಾಧನೆ ಅಂದರೆ ಮಂತ್ರಸಿದ್ಧೀ ಅದೇ ಮಂತ್ರವೇ ವಾಕ್ಸಿದ್ಧಿ ಆಗೋದು ಮಂತ್ರವೇ ವಾಕ್ಸಿದ್ಧಿ ದೇವರಿಗೆ ಮಂತ್ರವಿಲ್ಲ ದೇವರಿಗೆ ಮಂತ್ರ ಇಲ್ಲರಿ ಭಾಳ ಜನ ದೇವರಿಗೆ ಮಂತ್ರ ಅದನು ಓಂ ನಮ ಶಿವಾಯ ಓಂ ನಾರಾಯಣ ನಮಃ ಓಂ ಪದ್ಮಾನಾಯ ನಮಃ ಓಂ ಹರಿಯಂತಾನಾಯ ನಮಃ ಓಂ ಬುದ್ಧಾಯ ನಮಃ ಓಂ ನರಸಿಂಹಾಯ ನಮಃ ಓಂ ಮೈಲಾರೇಶ್ವರಾಯ ನಮಃ ದೇವರಿಗೆ ಮಂತ್ರವಿಲ್ಲ ಸಾಧನೆಗೆ ಮಂತ್ರವಿದೆ ಅರ್ಥ ಆಗ್ತದ ದೇವರಿಗೆ ಮಂತ್ರ ಇರೋದಿಲ್ಲ ಸಾಧನೆಗೆ ಮಂತ್ರವಿರುತ್ತದೆ ನಾಮವಿಲ್ಲದವನಿಗೆ ನೇಮವೇತಕ್ಕೆ ಏನು ನಾಮವಿಲ್ಲದವನಿಗೆ ನೇಮವೇತಕ್ಕೆ ದೇವರಿಗೆ ಮಂತ್ರ ಇಲ್ಲ ದೇವರನ್ನ ನೀನು ಹೀಗೆ ಅಂತ ಹೇಳಕ್ ಬರೋದಿಲ್ಲ ಮಂತ್ರ ಸಾಧನೆ ನನ್ನ ಸಾಧನೆಗೆ ಇದೆ ಬಹಳ ಜನ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವ ಅಂತ ಶಿವನ ನಾಮ ಸ್ಮರಣೆ ಮಾಡ್ತಾರೆ ಹಂಗಲ್ಲ ಅದು ಈಗ ಸಬ್ಜೆಕ್ಟಿಗೆ ಬರ್ತಾ ಇದ್ದೀನಿ ಬಹಳ ಜನರಿಗೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಬಸವಣ್ಣವ್ರು ಬರೀತಾರೆ ಉದಯಾಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ ಉದಯಾಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ ಸ್ವಾಮಿ ಶ್ರೀ ಕೂಡಲ ಸಂಗನ ಶರಣರ ನೆನೆದರೆ ಹುಟ್ಟು ಸಾವುಗಳೆಂಬುದು ಇಲ್ಲವಯ್ಯ ಓಂ ನಮ ಶಿವಾಯ ಅನ್ನತಕ್ಕಂಥ ಮಂತ್ರ ಇದೆಯಲ್ರಿ ಇದು ದೇವ ಮಂತ್ರ ಅಲ್ಲ ಮನುಷ್ಯನಿಗೆ ಸಾಧನೆ ಮಾಡುವ ಮಂತ್ರ ದೇವರನ್ನು ನೆನೆಸಿದ್ರೆ ದೇವರು ನಿನ್ನನ್ನು ಒಲಿಯುವುದಿಲ್ಲ ದೇವರ ಮಂತ್ರವನ್ನು ನೀನು ಹೇಳಬೇಕು ಶಿವ ಶಿವ ಎಂದು ಶಿವನಾಗಿ ಶಿವನ ಪೂಜಿಸು ಮನವೇ ಓಂ ನಮ ಶಿವಾಯ ಈ ಮಂತ್ರದ ಏನಿದು ಎಲ್ಲಿ ಹುಟ್ಟುತ್ತೆ ಈ ಮಂತ್ರ ಈ ಮಂತ್ರದ ಮರ್ಮವೇನು ಒಂದೊಂದು ಧರ್ಮದಲ್ಲಿ ಒಂದೊಂದು ಮಂತ್ರದ ಸಾಧನೆ ಇದೆ ಒಂದೊಂದು ಧರ್ಮದಲ್ಲಿ ಒಂದೊಂದು ಮಂತ್ರದ ಸಾಧನೆ ಇದೆ ಈ ಓಂ ನಮ ಶಿವಾಯ ಅನ್ನತಕ್ಕಂತಹ ಮಂತ್ರವನ್ನು ಸಾರ್ವನಿಕವಾಗಿ ನೀವೆಲ್ಲರೂ ಹೇಳ್ತೀರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಲ್ಲರೂ ಹೇಳ್ತೀರಿ ಹೇಳುವಾಗ ನೀವೇನು ಹೇಳ್ತೀರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮಂತ್ರ ಹೇಳಿ ಯಾರನ್ನು ನೆನೆಸ್ತೀರಿ ಅಂದರೆ ಪೌರಾಣಿಕ ಕಲ್ಪನೆಯ ಶಿವನನ್ನು ನೆನೆಸ್ತೀರಿ ಎಲ್ಲಿಯವರೆಗೆ ನೀವು ಪೌರಾಣಿಕ ಕಲ್ಪನೆಯ ಶಿವನನ್ನು ನೆನೆಸ್ತಾ ಇರ್ತೀರಿ ಆ ಶಬ್ದ ಓಂ ನಮ ಶಿವಾಯ ಅನ್ನತಕ್ಕಂಥದ್ದು ಕೇವಲ ಶಬ್ದವಾಗಿ ಹೊರಗಿನ ಪ್ರಪಂಚದಲ್ಲಿ ಹೊರಗಡೆ ದೇವರಿದ್ದಾನೆ ಅನ್ನತಕ್ಕಂಥ ಭಾವದಲ್ಲಿ ಹೇಳ್ತಾ ಇದ್ರೆ ಆ ಮಂತ್ರ ಹೊರಗಿನಿಂದನೇ ಸಾಧನೆ ಆಗೋದಿಲ್ಲ ಬಹಳ ಜನರಿಗೆ ಮಂತ್ರ ಸಾಧನೆ ಸಿದ್ಧಿ ಆಗಬೇಕ್ರಿ ಇದು ಮಂತ್ರ ಶರೀರ ಇದು ಪಿಂಡ ಇರ್ತದಲ್ರಿ ಮಾಂಸ ಪಿಂಡ ಮಂತ್ರ ಪಿಂಡವಾಗಬೇಕು ಇದು ಮಾಂಸಪಿಂಡ ಶರೀರ ಇದು ಈ ಮಾಂಸಪಿಂಡ ಶರೀರ ಮಂತ್ರಪಿಂಡ ಶರೀರ ಆಗಬೇಕು ಮಣ್ಣಿನಿಂದ ಮಡಿಕೆ ಆಗಿದೆ ಆದರೆ ಮಡಿಕೆ ಆಗಿರ್ತಕ್ಕಂಥ ಮಣ್ಣಿನಿಂದ ಆದಂಥ ಮಡಿಕೆ ಹಸಿ ಮಣ್ಣಿನಿಂದ ಮಡಿಕೆ ಆಗಿರುವುದನ್ನು ನೀನು ಸುಡಲಿಲ್ಲ ಅಂತ ಹೇಳಿದ್ರೆ ನೀನು ಸುಡಲಿಲ್ಲ ಅಂತ ಹೇಳಿದ್ರೆ ಮಡಿಕೆ ಒಳಗಡೆ ಹಾಕಿರುವ ಆಹಾರ ಬೇಯೋದಿಲ್ಲ ಮಡಿಕೆ ಒಡೆದೋಗ್ಬಿಡ್ತದೆ ಮಣ್ಣಿನಿಂದಾದಂಥ ಮಡಿಕೆಯನ್ನು ಸುಡಬೇಕು ಯಾವಾಗ ನೀನು ಸುಡ್ತೀಯ ಸುಟ್ಟಂತಹ ಮಡಿಕೆ ಒಡೆದ ಮೇಲೆ ಮಣ್ಣೊಳಗಡೆ ಸೇರ್ಲಿಕ್ಕಾಗೋದಿಲ್ಲ ಅದು ಪುನಃ ಮಡಿಕೆ ಮಾಡಲಿಕ್ಕಾಗೋದಿಲ್ಲ ರೀಸೈಕಲ್ ಆಗೋದಿಲ್ಲ ಈ ಜಗತ್ತಿನಲ್ಲಿ ಮಣ್ಣಿನಿಂದ ಆಗಿರ್ತಕ್ಕಂಥ ವಸ್ತು ರೀಸೈಕಲ್ ಆಗಲಾರದು ವಸ್ತು ಅಂದರೆ ಮಣ್ ಮಡಿಕೆ ಒಂದೇ ಅದಕ್ಕಾಗಿ ಹರಪ್ಪ ಮಹಂಜುದರ ಕಾಲದಿಂದ ಮಡಿಕೆ ಸಿಕ್ತದೆ ಊಟದ ಪಾತ್ರೆ ಸಿಕ್ತದೆ ತಟ್ಟೆ ಸಿಕ್ತದೆ ಗಡಿಗೆ ಸಿಕ್ತದೆ ಆ ಮತ್ತು ಶವಯಾತ್ರೆ ಹೋದಾಗ ಏನು ತೊಗೊಂಡೋಗ್ತಾರೆ ಕೊನೆಗೆ ಏನು ತೊಗೊಂಡೋಗ್ತಾರೆ ಗಡಿಗೆ ಒಯ್ತಾರೆ ಏನು ರೀ ಹಾ ಏನು ಎದಕ್ಕೆ ಎದಕ್ಕೊಯ್ತಾರೆ ಮಣ್ಣಿಂದು ಎದುಕೊಯ್ತಾರ ಎಲ್ಲರೂ ರೀ ಅದಕ್ಕೆ ನಾವು ಎದಕ್ಕೆ ಹೋಯ್ತಾರ ಎದುಕೊತಾರೆ ಒಯ್ದ ಮೇಲೆ ಹಿಂಗೆ ಇಟ್ಕೊಂಡು ಮೂರು ತೂ ತೊಡಿತಾರೆ ಯಾಕೆ ಮೂರು ತೂ ತೊಡಿತಾರೆ ತನುವಿನಿಂದ ಹೋಯ್ತು ಮನದಿಂದನೂ ಹೋಯ್ತು ಪ್ರಾಣದಿಂದ ಹೋಯಿತು ಡಮ್ಮ್ ತೊಡೆದ್ಬಿಡು ಅಂತಾರೆ ನಿಮ್ಮ ಕಡೆಗೆ ಗಡಿಗೆ ಯಾಕೆ ಕೊಡಿಸ್ತಾರೆ ಅನ್ನೋದು ಗೊತ್ತಿರೋಲ್ಲ ಭಾಳ ಜನರಿಗೆ ಬಹಳ ಅರ್ಥಗರ್ಭಿತವಾಗಿ ಜಮಾ ಪ್ರತಿಯೊಂದು ವಸ್ತುವಿನ ಮೇಲೆ ಹಿರಿಯರು ಬಹಳ ಕ್ರಮಬದ್ಧವಾಗಿ ಮಾಡಿಟ್ಟಿದ್ದಾರೆ ಸಂಸ್ಕೃತಿ ಸಂಸ್ಕಾರಗಳನ್ನು ಆ ಗಡಿಗೆಯನ್ನು ತೆಗೆದುಕೊಂಡು ಯಾಕೆ ಹೋಗ್ತಾರೆ ಅಂತಂದರೆ ಸುಟ್ಟ ಮಡಿಕೆಯನ್ನು ಪುನಃ ನೀನು ಒಡೆದ್ರೆ ಮಣ್ಣೊಳಗಡೆ ಸೇರೋದಿಲ್ಲ ಹಾಗೆ ನೀನು ಈ ಮರಳಿ ಜನ್ಮಕ್ಕೆ ಬರಬಾರ್ದು ಅಂತೇಳಿ ಗಡಿಗೆ ಜೊತೆಲಿ ನಿನ್ನನ್ನು ಒಯ್ತಾ ಇರ್ತಾರೆ ಗಡಿಗೆ ಜೊತೆಗೆ ನಿನ್ನ ಹೊಯ್ತಾ ಇರ್ತಾರೆ ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಒಂದು ಗಡಿಗೆ ಒಳಗಡೆ ಒಂದಿಷ್ಟು ಹಾಲು ಮತ್ತು ಇಡ್ಲಿ ಹಾಕ್ಕೊಂಡು ಹೋಗ್ತಾರೆ ಏನಕ್ಕೆ ನಿನ್ನ ಅನ್ನದ ಋಣ ಮುಗೀತು ನಡಿಯೋ ಕಡೆ ಬಹಳ ನಾನು ಇದನ್ನೆಲ್ಲ ನೋಡ್ತಾ ಇರ್ತೀನಿ ರೀ ಮಜಾ ಅನ್ನಿಸ್ತಾ ಇರ್ತದೆ ನನಗೆ ನನಗೆ ಅನಿಸ್ ಯಾಕೆ ಹಿಂಗೆ ಮಾಡ್ತಾರೆ ಎದಕ್ಕೆ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಹಾಗೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಡಿಗೆ ಮಣ್ಣನ್ನು ಸೇರುವುದಿಲ್ಲ ಹಾಗೆ ಈ ಶರೀರ ಅನ್ನತಕ್ಕಂಥದ್ದು ಮಾಂಸಪಿಂಡದ ಶರೀರ ಇದು ಇದು ತಂದೆ ತಾಯಿಯ ಗರ್ಭದಿಂದ ಬಂದಿರತಕ್ಕಂಥ ಮಾಂಸಪಿಂಡದ ಶರೀರ ಮಂತ್ರಪಿಂಡವಾಗಲಿಲ್ಲ ಅಂದರೆ ಮರಳಿ ಈ ಜನ್ಮಕ್ಕೆ ಹೋಗಬೇಕು ಮರಳಿ ಜನ್ಮಕ್ಕೆ ಹೋಗ್ತಿದ್ರು ರಿಟರ್ನ್ ಆಗ್ತದೆ ಅಂತ ಹೇಳುತ್ತಾರೆ ಶಾಸ್ತ್ರ ಹೋಗ್ತದೆ ಶಂಕರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ರೇಷ್ಮೆ ಉಳ ಇದೆಯಲ್ಲ ಈ ರೇಷ್ಮೆ ಉಳ ಏನು ಮಾಡ್ತದೆ ಎಲೆ ಮೇಲೆ ಹೀಗೆ ನಿಂತುಕೊಂಡು ಆಹಾರವನ್ನು ಬುಂಜಿಸ್ತದೆ ಊಟ ಮಾಡೋದಕ್ಕೆ ಬುಂಜಿಸುವುದು ಅಂತ ಎಲೆಯನ್ನು ಹೀಗೆ ಬುಂಜಿಸ್ತದೆ ಬುಂಜಿಸಿದ ಮೇಲೆ ಎಲೆ ಒಳಗಡೆ ಇರುವ ಎಲ್ಲ ಆಹಾರ ಮುಗಿದ ಕೂಡಲೇ ಇನ್ನೊಂದು ಎಲೆ ಕಾಲಿಡುತ್ತದೆ ಆಯ್ತಲ್ಲ ಹಂಗೆ ಈ ಜೀವಾತ್ಮ ಅನ್ನತಕ್ಕಂಥದ್ದು ಎಲ್ಲ ಮುಗಿದ ಮೇಲೆ ಇನ್ನೊಂದು ಕಾಲಿಡ್ತದಂತೆ ಮೆತ್ತೆಗೆ ಹಿಂಗೆ ಇಡ್ತದಂತ ಹೇಳತಾರವ್ ಪುನರಪಿ ಜನನಂ ಪುನರಪಿ ಮರಣಂ ಅವರು ಶಾಸ್ತ್ರದಲ್ಲಿ ಹೇಳುತ್ತಾರೆ